ಆನಂದ ಅಂದ್ರೇನೆ ಮಧು ಅಂತ, ಮಧು ಅಂದ್ರೆ ಆನಂದ. ಇನ್ನು ವಾ ಮಧು ವಾ ಮಧ್ವ, ವಾ ಅಂದ್ರೇನೆ ತೀರ್ಥ ಅಂತ, ವೇತಿ ತೀರ್ಥ ಮುದಾಕೃತಂ ಅಂತ. ಅದರಿಂದಾಗಿ ಆನಂದ ತೀರ್ಥ ಅನ್ನುವುದೇ ಮಧು ವಾ. ವಾ ಅಂದ್ರೆ ಶಾಸ್ತ್ರ, ಜ್ಞಾನ ಶಾಸ್ತ್ರ, ಅದನ್ನ ಕೊಟ್ಟವರು ಅವರು ಪ್ರಸಿದ್ಧರಾದರು ಮಧ್ವ 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 ಅಂದ್ರೆ ಆನಂದ ತೀರ್ಥ ಅಂತ. ಈ ರೀತಿ ಆನಂದ ತೀರ್ಥ ಅಂತ ಅವರಿಗೆ ನಾಮಕರಣವನ್ನು ಮಾಡಿ ಕೃತಾರ್ಥರಾದನಂತ ಅಚ್ಯುತ ಪ್ರಜ್ಞೆ. ಕದಾಚಿತ್ರೋಪಯೋ ಯತಿ ಸಖ ಗೋವಿಂದ ಬುದ್ಧೇರ್ ಬಹು ಶಿಷ್ಯ ಸಂವೃತ ಅಮುಷ್ಯ ಶಿಷ್ಯ ಅನುಮಾನ ಶಿಕ್ಷಿತ ತದಾ ಜಿಗೀಷನ್ ಗುರು ಬುದ್ಧಿ ಮುದ್ದತಾ. ಒಮ್ಮೆ ಇದೇ ರೀತಿ ಇದು ಉಡುಪಿಯಲ್ಲೇ ಇದ್ದಾಗ ನಡೆದಂತಹ ಘಟನೆ. ಆನಂದ ತೀರ್ಥರೊಂದಿಗೆ ಮಧ್ವರೊಂದಿಗೆ ಅಚ್ಯುತ ಪ್ರಜ್ಞರಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಬ್ರು ಗೆಳೆಯರಿದ್ರಂತೆ, ಅಚ್ಯುತ ಪ್ರಜ್ಞರಿಗೆ ಸನ್ಯಾಸಿ ಗೆಳೆಯರು. ಅವರಿಗೆ ತುಂಬಾ ಶಿಷ್ಯರಿದ್ರು. ಆ ಎಲ್ಲ ಶಿಷ್ಯರನ್ನ ಕರ್ಕೊಂಡು ಅವ್ರು ಬಂದ್ರಂತೆ ಅಚ್ಯುತ ಪ್ರಜ್ಞರ ಹತ್ರ. ಆ ಎಲ್ಲ ಶಿಷ್ಯರಿಗೆ ಈಗಾಗಲೇ ಗೊತ್ತಾಗಿದೆ ಈ ಅಚ್ಯುತ ಪ್ರಜ್ಞರ ಶಿಷ್ಯರು ಮಧ್ವರೇನಿದ್ದಾರೆ, ಈ ಮಧ್ವರು ತುಂಬಾ ತಾವು ಚತುರರಿದ್ದಾರೆ, ತುಂಬಾ ವಿದ್ವಾಂಸರಿದ್ದಾರೆ ಅಂತ. ಏನನ್ನು ಬೇಕಾದರೂ ಖಂಡಿಸಿಬಿಡ್ತಾರೆ, ಅಷ್ಟು ತಾವು ಸರ್ವಜ್ಞರಾಗಿದ್ದಾರೆ ಅಂತ. ಅದಕ್ಕೋಸ್ಕರ ಅವರನ್ನು ಮುಂದೆ ಬಂದು ಚರ್ಚೆಗೆ ಶುರು ಮಾಡಿದರು. ಈ ಪೂರ್ಣಪ್ರಜ್ಞರು ಅಥವಾ ಆನಂದ ತೀರ್ಥರ ಮುಂದೆ ಆಚಾರ್ಯರ ಮುಂದೆ ಬಂದು ಚರ್ಚೆಗೆ ಶುರು ಮಾಡಿದರಂತೆ. ಮೊದಲು ಏನೋ ಒಂದು ಚರ್ಚೆ ನಡೀತು, ಅದನ್ನು ಖಂಡನೆ ಮಾಡಿಬಿಟ್ರು ಆಚಾರ್ಯರು ಮಧ್ವರು, ಏ ಸರಿ ಇಲ್ಲ ಅದು ಅಂತ. ಇನ್ನೊಂದು ಶುರು ಮಾಡಿದರು, ಯಾಕಂದರೆ ಅವರೆಲ್ಲ ಅದ್ವೈತದಲ್ಲಿ ಭಾರಿ ಪಂಡಿತರಾದವರು ಆ ಎಲ್ಲ ಶಿಷ್ಯರುಗಳು. ಅವ್ರು ಹೇಳಿದ್ರಂತೆ, ಅಥಾಪಿ ಮಿಥ್ಯಾ ವಿಮತಂ ತತ್ವತೋ ವಿವಾದ ನಿರ್ಮುಕ್ತ ವದಿತ್ಯವಾದಿತೈಹಿ. ಇಡೀ ಜಗತ್ತು ಸುಳ್ಳು ಅಂತ ಹೇಳಿದ್ರು. ಜಗತ್ತೇನಿದೆ ಸುಳ್ಳು. ಅವ್ರು ಹೇಳಿದ್ದು ಅಲ್ಲ ಯಾಕೆ ಸುಳ್ಳು ಅಂತ ಹೇಳಿದ್ರೆ, ದೃಶ್ಯತ್ವ ನಿಮಗೆ ಬಹಳ ಸ್ವಾರಸ್ಯ ಏನಂದ್ರೆ ಕಾಣ್ತಾ ಇರುವುದರಿಂದ ನಿಮಗೆ ತಮಾಷೆ ಕಾಣಬಹುದು. ಜಗತ್ತು ಯಾಕೆ ಸುಳ್ಳು ಅಂತ ಹೇಳಿದ್ರೆ ನಮಗೆಲ್ರಿಗೂ ಕಾಣ್ತಾ ಇರುವುದರಿಂದ ಸುಳ್ಳು. ಅಲ್ಲ ಕಾಣ್ತಾ ಇರುವುದರಿಂದ ಸುಳ್ಳ ನೋಡಿ, ಇದೇ ಹೇಳುದು ತರ್ಕ ಅಂತ. ಹೇಗಂತ ಹೇಳಿದ್ರೆ, ಮುತ್ತಿನ ಚಿಪ್ಪಿನಲ್ಲಿ ಕಂಡೆ ಬೆಳ್ಳಿಯಂತೆ. ಮುತ್ತಿನ ಚಿಪ್ಪು ಕಂಡಿದ್ದೀರ ಇಲ್ವ ಗೊತ್ತಿಲ್ಲ, ಕಪ್ಪೆ ಚಿಪ್ಪಾದ್ರೆ ಕಂಡಿದ್ದೇವೆ, ಮುತ್ತಿನ ಚಿಪ್ಪು ಕಂಡಿರ್ಲಿಕ್ಕಿಲ್ಲ. ಮುತ್ತಿನ ಚಿಪ್ಪು ಅಂದ್ರೆ ಮುತ್ತು ಏನು ಬರ್ತದೆ ಒಳಗೆ ಮುತ್ತಿರ್ತದೆ, ಅದಕ್ಕೆ ಎರಡು ಚಿಪ್ಪು ಇರ್ತದೆ, ಅದನ್ನು ತೆಗೆದು ನೋಡಿದರೆ ಅದರ ಒಳ್ಳೆ ಬೆಳ್ಳಿ ಹಾಗೆ ಹೊಳಿತಾ ಇರ್ತದೆ ಒಳಗೆ. ನೀವು ದೂರದಲ್ಲಿ ಅದನ್ನು ನೋಡಿದರೆ ಬೆಳ್ಳಿ ಅಂತಲೇ ಹೇಳಬೇಕದನ್ನು, ಆ ರೀತಿ ಕಾಣಿಸ್ತಾ ಇರ್ತದೆ. ಇವರು ನೋಡಿ ಕೊಟ್ಟ ಉದಾಹರಣೆ ಏನು ಅಂತ ಹೇಳಿದರೆ, ಈಗ ದೂರದಲ್ಲಿ ಒಂದು ಆ ಮುತ್ತಿನ ಚಿಪ್ಪನ್ನು ನೋಡಿದರೆ ಏನು ಕಾಣುತ್ತದೆ, ಬೆಳ್ಳಿ ಅಂತ ತಾನೇ. ಬೆಳ್ಳಿ ಅದು ಬೆಳ್ಳಿ ಅಲ್ಲ, ಮತ್ತೆ ಅದು ಮುತ್ತಿನ ಚಿಪ್ಪು. ಆದರೆ ಮುತ್ತಿನ ಚಿಪ್ಪು ಏನು ಅಂತ ಕಾಣಿಸ್ತದೆ, ಬೆಳ್ಳಿ ಅಂತ ಕಾಣಿಸ್ತದೆ. ಬೆಳ್ಳಿ ಸತ್ಯವಾ? ಆ ಮುತ್ತಿನ ಚಿಪ್ಪಿನಲ್ಲಿ ಕಾಣ್ತಾ ಇರುವ ಬೆಳ್ಳಿ ಸತ್ಯವಾ? ಸುಳ್ಳು ತಾನೇ. ಅದೇ ರೀತಿ ಜಗತ್ತು ಸುಳ್ಳು. ಯಾಕಂದ್ರೆ ಅಲ್ಲಿ ಬೆಳ್ಳಿ ಯಾಕೆ ಕಾಣಿಸ್ತು ಅಂದ್ರೆ ಕಂಡದ್ರಿಂದ ನೋಡಿದ್ರಿಂದ, ಇಲ್ಲ ಅದೇ ರೀತಿ ಕಾಣ್ತಾ ಇರುವುದು ಸುಳ್ಳು. ಈ ರೀತಿ ಇದು ಏನಂದ್ರೆ ತಲೆಕೆಡಿಸುವುದು, ಒಟ್ಟಿಗೆ ಏನೊಂದು ಅರ್ಥ ಆಗುದಿಲ್ಲ ತಲೆಕೆಡಿಸುವುದು. ಇದಕ್ಕೆ ಆಚಾರ್ಯರು ಹೇಳಿದ್ರಂತೆ, ಮಧ್ವರು ಹೇಳಿದ್ರಂತೆ, ಇಲ್ಲಪ್ಪ ಜಗತ್ತು ಸತ್ಯ, ಈ ಜಗತ್ತು ಸತ್ಯ. ಯಾಕೆ? ಆಚಾರ್ಯರು ಹೇಳಿದ ಕಾರಣವೂ ಅದೇ, ಅವರು ಏನು ಹೇಳಿದ್ರೆ ಅದೇ ಕಾಣ್ತಾ ಇರುವುದರಿಂದ ಅಂತ. ವಿಶ್ವಂ ಸತ್ಯಂ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾ ಘಟಾದೀತ್ಯನುಮಾನ ಗದ್ಯದ. ಜಗತ್ತು ಸತ್ಯವಾಗಿದೆ, ಯಾಕೆ? ಕಾಣ್ತಾ ಇರುವುದರಿಂದ. ಅದಕ್ಕೆ ಆಚಾರ್ಯರು ಒಂದು ಉದಾಹರಣೆ ಕೊಟ್ಟರು, ಎಲ್ಲ ಇದೆಯಲ್ವಾ ಮಡಿಕೆ ಕುಡಿಕೆ ಎಲ್ಲ ಕಾಣ್ತಾ ಇರುವುದರಿಂದ ಸತ್ಯ ತಾನೆ. ಇವಾಗ ನೀವೆಲ್ಲ ಕೂತಿದ್ದೀರಿ, ನೀವು ಸತ್ಯವೋ ಸುಳ್ಳೋ? ಸತ್ಯ, ಯಾಕಂದ್ರೆ ನನ್ನ ಕಣ್ಣಿಗೆ ಕಾಣ್ತಾ ಇದ್ದೀನಿ. ಇದು ಇಷ್ಟು ಸಿಂಪಲ್ ಅಂದ್ರೆ ನೋಡಿ, ಇದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಇಲ್ಲ. ಇಷ್ಟು ಹೇಳಿದ ಕೂಡಲೇ ಈ ತರ್ಕ ಕಲ್ತವರೆಲ್ಲ ಹೀಗೆ ಕೂಡಲೇ ಶಿಷ್ಯರು ಹೇಳಿದ್ರೆ ನೀವು ಸಿಕ್ಕಿಬಿದ್ರಿ. ಯಾಕಂತ ಹೇಳಿದ್ರೆ, ಕಾಣ್ತಾ ಇರುವುದರಿಂದ ಕಾಣ್ತಾ ಇರುವುದರಿಂದ ಜಗತ್ತು ಸತ್ಯ ಅಂತ ಹೇಳಿದ್ರೆ ನೀವು ಸಿಕ್ಕಿ ಬೀಳ್ತೀರಿ. ಯಾಕಂದ್ರೆ ಕಾಣ್ತಾ ಇರುವುದರಿಂದಲೇ ಸುಳ್ಳು. ನಾವು ಹೇಳಿದ್ವಲ್ವ ಹಿಂದೆ, ಒಂದು ಮುತ್ತಿನ ಚಿಪ್ಪು ನೋಡಿದ್ರೆ ಅಲ್ಲಿ ಬೆಳ್ಳಿ ಕಾಣುತ್ತದೋ ಇಲ್ವೋ, ಅದರಿಂದ ತಾನೇ ನಾವು ಸುಳ್ಳು ಅಂತ ಹೇಳಿದ್ದು, ಅಲ್ಲಿ ಕಣವ ಬೆಳ್ಳಿ ಸುಳ್ಳು ಅಂತ. ಇಲ್ಲಿ ಅದೇ ರೀತಿ ಅಂದ್ರೆ ಆಚಾರ್ಯರು ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ತತ್ ನೋಡಯ್ಯ, ನಿಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ. ವಾಸ್ತವಿಕವಾಗಿ ಮುತ್ತಿನ ಚಿಪ್ಪಲ್ಲಿ ಬೆಳ್ಳಿ ಕಾಣಿಸ್ತಾ ಅಂತ ಹೇಳ್ತಾರೆ. ಬೆಳ್ಳಿ ಕಾಣಿಸ್ತಾ ನಿಮಗೆ, ಬೆಳ್ಳಿ ಕಂಡಿದ್ರೆ ಬೆಳ್ಳಿಯಲ್ಲಿ ಇರಬೇಕಿತ್ತಲ್ವ, ಮತ್ತೆ ನಿಮಗೆ ಭ್ರಮಿಸಿದ್ದಷ್ಟೇ, ಅಲ್ಲಿ ಬೆಳ್ಳಿ ಕಾಣಲಿಲ್ಲ, ಅದು ಮುತ್ತಿನ ಚಿಪ್ಪಾಗೇ ಇತ್ತದು, ಅದು ಯಾವತ್ತೂ ಬೆಳ್ಳಿ ಆಗಲೇ ಇಲ್ಲ. ಅದು
ಆ ಮುತ್ತಿನ ಚಿಪ್ಪನ್ನ ನೀವು ಏನು ಭ್ರಮಿಸಿದ್ರಿ ಅಂತ ಹೇಳಿದ್ರೆ ಬೆಳ್ಳಿಯಿಂದ ಭ್ರಮಿಸಿದ್ರಿ, ಅದು ನಿಮ್ ಬುದ್ಧಿ ದೋಷವೇ ಹೊರತು ಮುತ್ತಿನ ಚಿಪ್ಪಿನ ದೋಷ ಅಲ್ಲ ಅಂತ ಹೇಳ್ತಾರೆ. ನಿಮ್ಮ ತಲೆ ಕೆಟ್ಟು ಹೋಗಿದ್ರೆ ನಿಮಗಲ್ಲಿ ಕಾಣಿಸ್ತದೆ ಅಷ್ಟೇ. ಯಾಕಂತ ಹೇಳಿದ್ರೆ ಸ್ವಲ್ಪ ಹತ್ತಿರ ಹೋದ ಮೇಲೆ ನೋಡ್ತೇವಲ್ವಾ, ನೋಡಿ ಅಯ್ಯೋ ನಾನು ಏನೋ ತಿಳ್ಕೊಂಡೆ, ಅದು ಬೆಳ್ಳಿಯೇ ಅಲ್ಲ, ಅದು ಮುತ್ತಿನ ಚಿಪ್ಪು. ಒಂದೊಮ್ಮೆ ಬೆಳ್ಳಿ ಸತ್ಯವಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಬೆಳ್ಳಿ ಇರಬೇಕಿತ್ತಲ್ವ? ಸತ್ಯ ಅಂತ ಆಗಿದ್ರೆ ಅಲ್ಲಿ ಇಡಬೇಕು ತಾನೆ. ಕಂಡದ್ದೆಲ್ಲ ನೀವು ಸುಳ್ಳು ಅಂತ ಹೇಳಬೇಡಿ, ಕಂಡದ್ರಿಂದಲೇ ಸತ್ಯ. ನಿಮಗಲ್ಲಿ ಬೆಳ್ಳಿ ಕಾಣಲೇ ಇಲ್ಲ, ಕಣ್ಣಿಗೆ ಬೆಳ್ಳಿ ಕಾಣಲೇ ಇಲ್ಲ, ಮತ್ತೆ ಮನಸ್ಸಿನಲ್ಲಿ ಭ್ರಮಿಸ್ತಷ್ಟೇ. ಅದರಿಂದ ನಿಮ್ಮ ಈ ಅನುಮಾನವೇ ಸರಿ ಇಲ್ಲ ಅಂತ ಹೇಳಿ ಸುಮ್ಮನೆ ಏನೇನೋ ತಲೆಗೆ ತೋಚಿದ್ದೆಲ್ಲ ಅನುಮಾನ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮಲ್ಲಿ ಅನುಮಾನ ಮಾಡೋದು ಅಂತಿದೆಯಲ್ಲ, ಅನುಮಾನ ಅಂದರೆ ತರ್ಕ ಮಾಡುವುದು, ಏನೇನೋ ಅನುಮಾನ ಮಾಡುವುದು. ಕೂತ್ಕೊಂಡು ನಾವು ಓ ಅವ್ರು ಬಂದಿಲ್ಲ ಹೀಗಿರಬೇಕು, ಅದಕ್ಕೆ ಕಾರಣ ಹೀಗಿರಬೇಕು, ಮನೇಲಿ ಕೂತ್ಕೊಂಡು ಏನೇನೋ ನಾವು ಯೋಚನೆ ಮಾಡ್ತಾ ಇರ್ತೇವೆ. ನೋಡಿದ್ರ ಅವ್ರು ಹೋಗಬೇಕಾದ್ರೆ ನಗಾಟ್ರು, ಯಾಕೆ ನಗಾಟಿದ್ರು? ನನ್ನನ್ನೇ ನೋಡಿ ನಗಾಟಿದ್ರು ಅಂತ ಕಾಣಿಸ್ತದೆ. ಇದಕ್ಕೆ ಕಾರಣ ಕಾರಣ ಏ ನನ್ನ ಮುಖ ನೋಡಿದ್ರು ಅವರು, ನನ್ನ ಮುಖ ನೋಡಿ ನಗಾಟ್ರು ಅವರು, ಅದಕ್ಕೆ ನನ್ನನ್ನೇ ಗೇಲಿ ಮಾಡಿದ್ದವರು. ವಾಸ್ತವಿಕವಾಗಿ ನಿಮ್ಮ ಹತ್ರ ಹೇಳಿದ್ರು ಅವರೇನಾದರೂ, ಉಳಿದವರೇನ ಏನಿಲ್ಲ, ಇದೆಲ್ಲ ಏನಂದ್ರೆ ನಮ್ಮ ಕಲ್ಪನೆಗಳು, ಇದೆಲ್ಲ ಅನುಮಾನಗಳು. ಈ ರೀತಿ ಅನುಮಾನ ಮಾಡ್ಕೊಂಡು ಹೋದ್ರೆ ಏನು ಬೇಕಾದರೂ ನೀವು ಹೇಳ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಆಚಾರ್ಯರು. ತತ್ವೇತ್ಯ ತತ್ವೇ ವಿಮತೇ ವಿಮತೇನು ಮಾಂ ವದನ್ ತದ ಪ್ರತಿಷ್ಠಾಂ ಪ್ರತಿಪಾದುಕ ಸ್ವಯಂ. ಆಚಾರ್ಯರು ಹೇಳಿದನಂತೆ, ಸುಮ್ಮನೆ ಅನುಮಾನದಿಂದ ಏನೂ ಸಾಧಿಸ್ಲಿಕ್ಕೆ ಬರುವುದಿಲ್ಲ, ಏನೇನೋ ಕಲ್ಪನೆ ಮಾಡ್ಕೊಂಡು ಕೂತ್ರೆ ಏನು ಸಾಧಿಸ್ಲಿಕ್ಕೆ ಬರುವುದಿಲ್ಲ ಅಂತ. ಯಾವತ್ತು ಒಂದು ಅನುಮಾನ ಅನ್ನುವುದು ಯಾವಾಗ ನಮಗೆ ಏನನ್ನಾದರೂ ಸ್ಪಷ್ಟೀಕರಿಸಿ ಕೊಡ್ತದೆ ಅಂದರೆ, ಒಂದಾ ನಾವು ಪ್ರತ್ಯಕ್ಷವಾಗಿ ಕಂಡಿರಬೇಕು, ಅಥವಾ ನಮಗೆ ಆಗಮ ಅಂದರೆ ಇವಾಗ ದೇವರ ಬಗ್ಗೆ ಅಥವಾ ಈ ಜಗತ್ತಿನ ಬಗ್ಗೆ ಯಾವುದರ ಬಗ್ಗೆ ಆದರೂ ನಮಗೆ ಪ್ರತ್ಯಕ್ಷ ಹಾಗೂ ಆಗಮ. ಆಗಮ ಅಂತ ಹೇಳಿದರೆ ದೇವರ ಬಗ್ಗೆ ಸ್ಪಷ್ಟ ತಿಳಿಸುವ ಗ್ರಂಥಗಳು, ಇದರಲ್ಲಿ ಹೇಳಿರಬೇಕು ಅಥವಾ ಪ್ರತ್ಯಕ್ಷವಾಗಿ ಕಂಡಿರಬೇಕು. ಹಾಗಿದ್ದರೆ ಮಾತ್ರ ನಾವೇನಾದರೂ ಅನುಮಾನ ಮಾಡಬಹುದೇ ಹೊರತು ಇಲ್ಲದಿದ್ದರೆ ಏನೂ ಅನುಮಾನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ತಾವು ಅವರ ವಾದ ಏನಿದೆ ಎಲ್ಲವನ್ನು ಖಂಡನೆ ಮಾಡಿಬಿಟ್ರು. ಅವರಿಗೇನು ಉತ್ತರ ಕೊಡಲಿಕ್ಕೆ ಆಗಲಿಲ್ವಂತೆ. ಇಷ್ಟು ಮಾತ್ರ ಅಲ್ಲ, ಇನ್ನೂ ಬೇರೆ 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 ಸಭೆಗಳಲ್ಲಿ ಯಾರಾದರೂ ಸುಮ್ಮನೆ ತಲೆಗೆ ತೂಚಿದಾಗ ಅನುಮಾನ ಮಾಡುವುದು. ಯಾವುದೇ ಒಂದು ಮಾಡಬೇಕಾದ್ರೆ ಸರಿಯಾಗಿ ಪ್ರಮಾಣ ಬೇಕು ತಾನೆ, ಪ್ರಮಾಣವೇ ಇಲ್ಲದೆ ಸುಮ್ಮನೆ ಏನೇನೇನೇನೋ ಹೇಳ್ಕೊಂಡು ಹೋಗ್ತಾ ಹೋಗುದು. ಈ ರೀತಿ ಹೇಳಿದರೆ ಯಾರು ಕೇಳ್ತಾರೆ? ಯಾರೂ ಕೇಳುವುದಿಲ್ಲ. ಏನೇ ಒಂದು ವಿಷಯ ಹೇಳಬೇಕಾದ್ರೆ ನಾವು ಹೇಳ್ತೇವಲ್ವ, ಏನು ಹೇಳಿದ್ರು ಕೂಡ ನೀನು ನೋಡಿದ್ಯಾ, ಮೊದಲು ಕೇಳ್ತೇವೆ ನೀನು ನೋಡಿದ್ಯಾ ಅಂತ ಹೇಳಿದ್ರೆ ಇದು ಪ್ರತ್ಯಕ್ಷ. ನಾವು ಏನೇ ಒಂದು ವಿಷಯ ಹೇಳಿದ್ರು ನಿನಗೆ ಗೊತ್ತುಂಟಾ, ನೀನು ನೋಡಿದ್ಯಾ, ಮೊದಲು ಕೇಳ್ತೇವೆ ನೀನು ನೋಡಿದ್ಯಾ ಅಂದರೆ ನಿನ್ನ ಪ್ರತ್ಯಕ್ಷ ಸಂವಾದ ಉಂಟಾ ಅಂತ ಇದನ್ನು ಹೇಳುವುದು ಶಾಸ್ತ್ರದಲ್ಲಿ. ಅಥವಾ ನಿನಗೆ ಯಾರು ಹೇಳಿದರು, ಎರಡನೇದು ಕೇಳ್ತೇವೆ ನಿನಗೆ ಯಾರು ಹೇಳಿದರು, ನೀನೇ ಮಾಡಿದ್ದ, ನಿನಗೆ ಯಾರು ಹೇಳಿದ್ರ? ನನಗೆ ಯಾರು ಹೇಳಬೇಕಾಗೂ ಇಲ್ಲ, ನಾನು ನೋಡೂ ಇಲ್ಲ, ಮತ್ತೆ ಸುಮ್ಮನೆ ಹೇಳ್ತೇನೆ ನಾನು. ಈ ರೀತಿ ಹೇಳಿದ್ರೆ ಯಾರಾದರೂ ಹೋಗ್ತೇವ ಹುಚ್ಚ ಅಂತ ಹೇಳ್ತೇವೆ, ಇದನ್ನೇ ಅನುಮಾನ ಅಂತ ಕರೆಯೋದು. ಅಂದರೆ ಅದಕ್ಕೆ ಹೆಸರೇನು ಅಂತ ಹೇಳಿದರೆ ನಾವೇನೋ ಒಂದು ಗೆಸ್ ಮಾಡಿ ಹೇಳ್ತೇವಲ್ವ, ಏನನ್ನೋ ಒಂದು ಗೆಸ್ ಮಾಡಿ ಹೇಳಬೇಕಾದ್ರೆ ಅದಕ್ಕೇನಾದರೂ ಒಂದು ಪೋಷಕವಾಗಿ ಹಿಂದೆ ಬೇಕು, ಅನುಸೃತ್ಯ ಮಾನ ಏನಾದರೂ ಹಿಂದೆ ಇದ್ರೆ ಅದು ಗಟ್ಟಿ ಅಷ್ಟೇ. ಇಲ್ಲದಿದ್ರೆ ಸುಮ್ಮನೆ ನನ್ನ ತಲೆ ತೋಚಿದ್ದೆಲ್ಲ ನಾನು ಹೇಳ್ತಾ ಇರ್ತೇನೆ ಅಂತ ಹೇಳಿದ್ರೆ ಯಾರೂ ಅದನ್ನು ಒಪ್ಪುವುದಿಲ್ಲ, ಅದಕ್ಕೇನು ಬೆಲೆ ಇಲ್ಲ. ಈ ರೀತಿ ಹೇಳಿ ಆಚಾರ್ಯರು ಆ ಅನುಮಾನ ಅನ್ನುವುದನ್ನು ಖಂಡನೆ ಮಾಡಿಬಿಟ್ರು. ಎಲ್ಲ ಕಡೆ ಪ್ರಸಿದ್ಧರಾದರಂತೆ ಇವರು ಏನಕ್ಕೆ ಬೇಕಾದರೂ ಈ ರೀತಿ ತರ್ಕ ಮಾಡ್ತಾರಪ್ಪ, ದೊಡ್ಡ ತರ್ಕಾಚಾರ್ಯರು ಇವರು ಅಂತ ಅನುಮಾನ ತೀರ್ಥತಾ ಅನುಮಾನ ತೀರ್ಥ ಅಂತ ಪ್ರಸಿದ್ಧರಾಗಿಬಿಟ್ರು. ಇವರು ಈ ರೀತಿ ಪ್ರಸಿದ್ಧರಾಗಿದ್ದಾಗ ನೋಡಿ, ಇಬ್ಬರು ಬಂದ್ರಂತೆ ಮಹಾಪಂಡಿತರು, ಬುದ್ಧಿಸಾಗರ ಹಾಗೂ ವಾದಿಸಿಂಹ ಅಂತ. ಸಮಸ್ತವಾದೀಂದ್ರ ಗದ ಪ್ರಭಂಗದಶ್ಚರಂದವನ್ಯ ಪ್ರತಿಪಕ್ಷ ಕಾಂಕ್ಷಯ ವೇದದ್ವಿಷಾಂ ಯ ಪ್ರಥಮ ಸಮಾಯಯೋ ಸವಾದಿಸಿಂಹೋತ್ರ ಸ ಬುದ್ಧಿಸಾಗರ ಅಂತ. ವಾದಿಸಿಂಹ ಬುದ್ಧಿಸಾಗರ ಅಂತ. ಈ ಬುದ್ಧಿಸಾಗರ ಅನ್ನುವವ ಬೌದ್ಧ ಸನ್ಯಾಸಿ ಏನು, ಅವನು ಬಹಳ ಪ್ರಕಾಂಡ ಪಂಡಿತ ಅಂತೆ. ಈ ಇವನೇನಿದ್ದಾನೆ ವಾದಿಸಿಂಹ, ವಾದಿಸಿಂಹ ತಾನು ಎಲ್ಲರನ್ನು ಸೋಲಿಸ್ತಾ ಸೋಲಿಸ್ತಾ, ಯಾಕಂದ್ರೆ ಆಗಿನ ಕಾಲದಲ್ಲಿ ಅದೇ, ನಾನು ದೊಡ್ಡ ಪಂಡಿತ ಅಂದರೆ ಎಲ್ಲರನ್ನು ಉಳಿದವರನ್ನು ಸೋಲಿಸ್ತಾ ಸೋಲಿಸ್ತಾ ತಾನು ಅವರಿಂದ ಜಯಪತ್ರ ಪಡ್ಕೊಂಡು ಬರುವುದು. ನಾನು ಸೋತೋಗಿದ್ದೇನೆ ಅಂತ ಅವರು, ನೀವು ಗೆದ್ದಿದ್ದೀರಿ ಜಯಪತ್ರ ಕೊಡಬೇಕು, ಅದನ್ನು ತಂದು ಇವತ್ತು ಸರ್ಟಿಫಿಕೇಟ್ ತೋರಿಸಿದಾಗ ತೋರಿಸೋದು, ನೋಡಿ ನಾನು ಇಷ್ಟು ವಿದ್ವಾಂಸರನ್ನು ಸೋಲಿಸಿದ್ದೇನೆ, ನಾನು ಇಂಥ ಪಂಡಿತ ನಾನು ಅಗ್ರಗಣಿ, ಈ ರೀತಿಯೆಲ್ಲ ಎಲ್ಲರ ಮುಂದೆ ತೋರಿಸ್ಕೊಂಡು ಹೋಗೋದು. ಆ ರೀತಿ ಇವನೇನಿದ್ದಾನೆ ವಾದಿಸಿಂಹ, ಎಲ್ಲರನ್ನು ಸೋಲಿಸ್ತಾ ಸೋಲಿಸ್ತಾ ಬುದ್ಧಿಸಾಗರನತ್ತ ಬಂದಿದ್ದಂತೆ. ಬುದ್ಧಿಸಾಗರನಿಗೂ ವಾದಸಿಂಹನಿಗೂ ವಾದ ಆಗಿತ್ತಂತೆ. ಅದರಲ್ಲಿ ಆ ಬುದ್ಧಿಸಾಗರ ತಾನು ಎಷ್ಟು
ಎಷ್ಟು ಪಂಡಿತನಾಗಿದ್ದ ಅಂದರೆ ಈ ವಾದಿಸಿಂಹನನ್ನು ಸೋಲಿಸಿಬಿಟ್ಟಿದ್ದ. ವಾದಿಸಿಂಹನನ್ನು ಸೋಲಿಸಿ ತನ್ನ ಶಿಷ್ಯನಾಗಿ ಮಾಡಿಕೊಂಡ. ವಾದಿಸಿಂಹ ಸೋತು ಬುದ್ಧಿಸಾಗರನ ಶಿಷ್ಯನಾದ. ಅವರಿಬ್ಬರಿಗೂ ಈ ಆಚಾರ್ಯರ ವಿಷಯ ಗೊತ್ತಾಯಿತು, ಮಧ್ವರ ವಿಷಯ ಗೊತ್ತಾಯಿತು. ಅವರು ಭಾರಿ ವಿದ್ವಾಂಸರಿದ್ದಾರಂತೆ, ಯಾರು ಹೋದರೂ ಸೋಲಿಸಿ ಆಗ್ತಾರಂತೆ. ಇಲ್ಲಿವರೆಗೆ ಅವರನ್ನು ಗೆದ್ದದ್ದೇ ಯಾರೂ ಇಲ್ಲವಂತೆ ಅಂತ ನೋಡಿಬಿಡೋಣ ನಾವೊಂದು ಕೈ, ಯಾಕೆ ನಾವು ನೋಡಬಾರ್ದು ಅಂತ ಹೇಳಿ ಬುದ್ಧಿಸಾಗರ ವಾದಿಸಿಂಹ ಇಬ್ಬರೂ ಸೇರಿ ತಾವು ಉಡುಪಿಗೆ ಬಂದರು. ಉಡುಪಿಗೆ ಬಂದು ಇವರು ಅಚ್ಯುತ ಪ್ರಜ್ಞರ ಹತ್ರ ಕೇಳಿದರು, ಎಲ್ಲಿದ್ದಾರೆ ನಿಮ್ಮ ಶಿಷ್ಯ, ಎಲ್ಲಿದ್ದಾರೆ, ಎಲ್ಲರನ್ನು ಸೋಲಿಸಿಬಿಡ್ತಾರಂತ ನಮ್ಮ ಮುಂದೆ ಬರಲಿ ನೋಡೋಣ, ನಮ್ಮ ಮುಂದೆ ವಾದ ಮಾಡಲಿ ಅಂತ ಹೇಳಿ ತಾ ಆಹ್ವಾನ ಕೊಟ್ಟರು. ಅವಾಗ ನೋಡಿ ಪೂರ್ಣ ಪ್ರಜ್ಞರು ಅಚ್ಯುತ ಪ್ರಜ್ಞರೊಂದಿಗಿರಲಿಲ್ಲ, ಆಚಾರ್ಯರು ತಾವು ಬೇರೆ ಕಡೆ ಮಠದಲ್ಲಿದ್ದರು. ಕೂಡಲೇ ಹೇಳಿ ಕಳಿಸಿದ್ರು ಅಚ್ಯುತ ಪ್ರಜ್ಞರು ಬರಲಿಕ್ಕೆ ಹೇಳು. ಕೂಡಲೇ ಬಂದರು ಆನಂದ ತೀರ್ಥರ ಆಚಾರ್ಯರು ಬಂದರು. ಬಂದು ಕೂಡಲೇ ಮೊದಲು ನಿಂತವ ವಾದಿಸಿಂಹ ಅಂತ. ವಾದಿಸಿಂಹನಿಗೂ ಆಚಾರ್ಯರಿಗೂ ವಾದ ಪ್ರಾರಂಭ ಆಯ್ತಂತೆ. ಮೊದಲು ಅವನು ಏನೇನೇನೇನು ತಾನು ವಿಷಯವನ್ನು ಹೇಳಿದ ಅದನ್ನೆಲ್ಲ ಖಂಡಿಸ್ಲಿಕ್ಕೆ ಶುರು ಮಾಡಿದರು ಆಚಾರ್ಯರು. ಅವನು ಯಾವ ಮಾತು ನಿಲ್ಲ, ಕಡೆಗೆ ನೋಡಿ ಅಸಾವಸು ಎಂ ದ್ವಿನವ ಪ್ರಕಾರತೋ ವಿಚೀಕ್ಲಪತ್ ಕಂಚಿ ತದಾರ್ಥ ಮುಚ್ಚಕೈಹಿ. ಅವನು ಎಂಥ ಪ್ರಚಂಡನಾಗಿದ್ದ ಅಂತೇಳಿದರೆ ವಾದಿಸಿಂಹ ಯಾವುದೋ ಒಂದು ಪ್ರಶ್ನೆ ಕೇಳಿದ್ನಂತೆ ಆಚಾರ್ಯರ ಹತ್ರ. ಪ್ರಶ್ನೆ ಕೇಳಿ ಇದಕ್ಕೆ ಯಾವುದು ಉತ್ತರ ಹೇಳಿ ಅಂತ ಹೇಳಿಂದ ಬಿಡಲಿಲ್ಲ. ಮತ್ತೆ ತಾನು ಶುರು ಮಾಡಿದ, ಇದಕ್ಕೆ ಇದು ಉತ್ತರವೋ ಇದು ಉತ್ತರವೋ ಇದು ಉತ್ತರವೋ. ಇವತ್ತು ಅಬ್ಜೆಕ್ಟಿವ್ ಟೈಪ್ಸ್ ಅಂತ ಕೊಡ್ತಾರೆ, ಒಂದು ಪ್ರಶ್ನೆ ಕೊಟ್ಟು ನಾಲ್ಕು ಉತ್ತರ. ಯಾಕಂದರೆ ತಲೆ ಕೆಡಿಸ್ಲಿಕ್ಕೆ, ಬರೀ ನಾಲ್ಕು ಉತ್ತರದಲ್ಲೇ ತಲೆ ಕೆಟ್ಟೋಗುತ್ತೆ. ಕಡೆಗೆ ಏನು ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಒಂದನ್ನು ಮುಟ್ಟುದು. ಕೆಲವರು ವಾಸ್ತವಿಕವಾಗಿ ಇಲ್ಲಿ ಇವನು ಈ ವಾದಿಸಿಂಹ ತಾನು 18 ಉತ್ತರ ಹೇಳಿದ್ದಾನಂತೆ ನೋಡಿ, ಒಟ್ಟಿಗೆ ತಲೆ ಕೆಡಿಸ್ಬಿಡ್ಬೇಕು ಅಂತ. ಹೀಗೋ ಇದಕ್ಕೆ ಉತ್ತರ, ಹೀಗೋ ಇದಕ್ಕೆ ಉತ್ತರ, ಹೀಗೋ ಇದಕ್ಕೆ ಉತ್ತರ, ಹೀಗೋ ಇದಕ್ಕೆ ಉತ್ತರ ಅಂತ ಪಟ 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 18 ಹೇಳಿದ್ದಾನಂತೆ ಉತ್ತರ. ಯಾವ್ದು ಹೇಳಿ ನೋಡೋಣ ಇದಕ್ಕೆ ಉತ್ತರ ಅಂತ. ಎಲ್ಲ ಜನ ಸೇರಿದ್ರಂತೆ, ಜನರಿಗೆಲ್ಲರೂ ಓ ಮುಗೀತು, ಇವತ್ತು ಮಧ್ವಾಚಾರ್ಯರ ಕಥೆ ಮುಗೀತು. ಯಾಕಂತೇಳಿದ್ರೆ 18 ಯಾವುದೊಂದು ನೆನಪು ಮಾಡ್ಕೊಳ್ಬೇಕು ಮೊದಲು, ಯಾಕಂದ್ರೆ ಬರ್ಕೊಂಡ್ರೆ ಒಂದು ರೀತಿ, 18 ಯಾವುದೊಂದು ನೆನಪು ಮಾಡ್ಕೊಂಡ್ರೆ ತಾನೆ ಮುಂದಿರಲ್ಲ 18ರಲ್ಲಿ ಯಾವುದು ಸರಿ ಉತ್ತರ ಅಂತ ಹೇಳಬೇಕು. ಇನ್ನು ನೆನಪೇ ಬರ್ತಾ ಇಲ್ಲ, ಕೇಳದವರಿಗೆ ಯಾರಿಗೂ ನೆನಪು ಬರ್ತಾ ಇಲ್ಲ. ಓ ವಾದಿಸಿಂಹನ ಮುಂದೆ ಮಧ್ವಾಚಾರ್ಯರು ಏನೂ ಇಲ್ಲ ಅಂತ ಜನ ಎಲ್ಲರೂ ಕೂಡ ಒಮ್ಮೆ ಕಂಗಾಲಾಗೋದೆ. ಆದರೆ ನೋಡಿ ಆಚಾರ್ಯರು ಎಂಥ ಸಂದರ್ಭದಲ್ಲಿಯೂ ಕೂಡ ಸ್ವಲ್ಪವೂ ಉದ್ವೇಗಕ್ಕೊಳಗಾಗುವುದಿಲ್ಲ, ನಗ್ತಾನೆ ಇದ್ದಾರಂತೆ ಆಚಾರ್ಯರು. ಅವನು 18 ಉತ್ತರ ಹೇಳಿ ಮುಗಿಸಿದ ಮೇಲೆ ಎಷ್ಟು ಸುಂದರ ಅಂತ ಹೇಳಿದರೆ, ವಿಕಲ್ಪ ಕೋಟಿ ರಥ ಖಂಡಯಂದೃತಂ. ನೋಡಿ ವಾದಿಸಿಂಹರೇ, ನೀವು 18 ಉತ್ತರ ಹೇಳಿದ್ರಲ್ವ, ಈ 18 ಉತ್ತರವು ತಪ್ಪು ಅಂತ ಹೇಳಿದರು ಕಂಗಾಲವನು. ಅದು ಹೇಗಂದರೆ ಒಂದೊಂದೇ ಅವನೇನು ಉತ್ತರ ಹೇಳಿದ್ದ ಅದು ಹೇಗೆ ತಪ್ಪು ಅಂತ ಹೇಳ್ಕೊಂಡು ಬಂದ. ಒಂದೊಂದನ್ನೇ ನೀವು ಈಗ ಉತ್ತರ ಹೇಳಿದ್ರಲ್ವ ಇದು ತಪ್ಪು, ಎರಡನೇದು ಹೀಗೆ ಹೇಳಿದ್ರಲ್ವ ಇದು ಹೀಗೆ ತಪ್ಪು, ಇದು ಮೂರನೇದು ಹೀಗೆ ಹೇಳಿದ್ರಲ್ವ ಇದು ಹೀಗೆ ತಪ್ಪು, ನಾಲ್ಕನೇ ಅವನು ಕಂಗಾಲವನು. ಯಾಕಂತ ಹೇಳಿದರೆ ಇಲ್ಲಿವರೆಗೆ ಈ ರೀತಿ ಹೇಳಿದವರಿಲ್ಲ, ಹೇಳಿದ ಅನುವಾದ ಮಾಡಬೇಕಲ್ವ, ಅನುವಾದ ಮಾಡಿ ಅದನ್ನು ಖಂಡನೆ ಮಾಡಿ ಈ 18 ತಪ್ಪು 19 ಉತ್ತರ ನಾನು ಹೇಳ್ತೇನೆ ಅಂತ 19ನೇದು ಹೇಳಿದ್ರು. ಜನಗಳಿಗೆ ಆನಂದವ ಆನಂದ ಅಂತೆ, ಎಲ್ಲರೂ ಕುಣಿದು ಕುಪ್ಪಳಿಸಿಬಿಟ್ರಂತೆ. ಈ ರೀತಿ ವಾದಿಸಿಂಹ ಸೋತು ಹೋದ. ಇನ್ನು ಅವನಿದ್ದಾನಲ್ವ ಅವನ ಗುರು ಬುದ್ಧಿಸಾಗರ, ಬುದ್ಧಿಸಾಗರ ಬಂದ. ಅವನಿಗೆ ಹೆಸರು ಹೇಳುವಾಗ ಅವನಿಗೆ ಬುದ್ಧಿಸಾಗರ ಅಂದರೆ ಬುದ್ಧಿಯಲ್ಲಿ ಸಮುದ್ರ ಅವನು, ಅಂದರೆ ಅವನ ಬುದ್ಧಿ ಮುಂದೆ ಯಾರು ಇಲ್ಲವೇ ಇಲ್ಲ. ಆ ರೀತಿ ಬುದ್ಧಿಸಾಗರ ಒಂದು ಮುದ್ದೆ ಆಗೋದ ಆಚಾರ್ಯನ ಮುಂದೆ. ಯಾಕಂತೇಳಿದರೆ ಅವನಿಗೂ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಆಚಾರ್ಯರ ಪ್ರಶ್ನೆ ಕೇಳ್ತಾರೆ ಉತ್ತರ ಇಲ್ಲ, ಕಡೆಗೆ ಸೋಲೊಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ, ಸಾಕು ಇವತ್ತು ವಾದ ಸಾಕು ನಾಳೆ ಮಾಡೋಣ ಅಂತ ಹೇಳ್ತಾರೆ. ಒಂದು ಇವತ್ತು ರಾತ್ರಿ ಕಳೀಲಿ ಅಂತ. ಅದಕ್ಕೆ ಶ್ವಯೇವ ವಾದೋಸ್ತ್ವಿತಿ ವಾದಿನೋ ಖಲಾವದ್ಯೋತ್ತರಂ ಭಾತಿ ಯದೀರ್ಯಂ ತಾಮಿತಿ. ಆಚಾರ್ಯರಿಗೆ ಗೊತ್ತು ಇವೆಲ್ಲ ಯಾಕಂದ್ರೆ ಇಲಿಗಳಿದ್ದಾಗೆ ಅಂತ, ಒಮ್ಮೆ ಹಿಡಿದು ಬಿಟ್ಟು ಬಂದರೆ ಮತ್ತೆ ಸಿಗೋಲ್ಲ ಅಂತ. ಅದಕ್ಕೆ ಆಚಾರ್ಯರು ಹೇಳಿದರು ಉತ್ತರ ಗೊತ್ತಿದ್ರೆ ಇವಾಗ ಹೇಳು, ನಾಳೆ ಗಿಳೆ ಕಥೆ ಬೇಡ, ಇವತ್ತು ಉತ್ತರ ಗೊತ್ತಿದ್ರೆ ಹೇಳು ಅಂತ. ಆದರೆ ಅಲ್ಲಿದ್ದವರು ಎಲ್ರಿಗೂ ಕೂಡ ನಿಶ್ಚಯ ಆಗಿತ್ತಂತ ಉತ್ತರ ಇಲ್ಲ ಅಂತ. ಈ ವಾದಿಸಿಂಹನ ಹತ್ರ ಬುದ್ಧಿಸಾಗರನ ಹತ್ರ ಉತ್ತರ ಇಲ್ಲ ಅಂತ ಸ್ಪಷ್ಟ ಗೊತ್ತಿತ್ತು. ಆದರೂ ಅವತ್ತು ರಾತ್ರಿ ಅವಕಾಶ ಕೊಟ್ಟರು, ಮಾರನೇ ದಿನ ಬೆಳಗ್ಗೆ ಆಗಲೇ ಇಲ್ಲ ವಾದ.
ಯಾಕಂತ ಹೇಳಿದ್ರೆ ಅವ್ರು ತಲೆ ಮರೆಸ್ಕೊಂಡು ಓಡಿ ಹೋಗಿದ್ರು. ಬುದ್ಧಿ ವಾದಿಸಿ ಇಬ್ರು ಕೂಡ ಕೇಳದೆ ಕೇಳದೆ ಓಡಿ ಹೋಗಿದ್ರು. ತಮ್ಮ ಹತ್ರ ಏನೇನು ಜಯಪತ್ರ ಇತ್ತು ಎಲ್ಲ ಆ ರೂಮಲ್ಲೇ ಬಿಟ್ಟು ಓಡಿ ಹೋಗಿದ್ರು. ಜನರುಗಳೆಲ್ಲ ಮಾತಾಡ್ಕೊಂಡ್ರು, ಅಬ್ಬಾ ಇಡೀ ದೇಶ ಸುತ್ತಿ ಸಂಪಾದನೆ ಮಾಡ್ಕೊಂಡು ಬಂತಹ ಜಯವನ್ನ ನಮ್ಮ ಆಚಾರ್ಯರು ಬರೀ ಒಂದು ದಿನದಲ್ಲಿ ಗೆದ್ದುಬಿಟ್ರಲ್ವ ಅಂದ್ರೆ ಇದು ಎಂಥ ಪಾಂಡಿತ್ಯ, ಅಶ್ರುತ ಪ್ರತಿಭಾ ಅಂತ ಇದನ್ನು ಹೇಳುದು ತ್ರಿವಿಕ್ರಮ ಪಂಡಿತಾಚಾರ್ಯರು. ಇಲ್ಲಿವರೆಗೆ ಕೇಳಿಲ್ಲ ಅಂತಹ ಪ್ರತಿಭೆ ಅಂತ, ಇನ್ನೊಬ್ಬರಲ್ಲಿ ಇಲ್ಲ ಇಂತಹ ಪ್ರತಿಭೆ. ಆ ರೀತಿ ವ್ಯಾಖ್ಯಾನ್ ಕದಾಚಿನ್ ಮಣಿ ಮದ್ವಿ ನಿರ್ಮಿತಂ ಭಾಷ್ಯಂ ಜನೇ ತರ್ಕ ವಿಶಾರದೇರ್ಭೃತಃ ಉವಾಚ ವಾಚಂ ಪರಿಹಾಸ ಹಾಸವಾನ್ ಸಂಮೋದ ತೀರ್ಥ ಸ್ವರ ಮೋದದಾಯಿನಿ. ಆಚಾರ್ಯರು ತಾವು ಪಾಠ ಮಾಡ್ತಾ ಇದ್ದಾರೆ, ಎಲ್ಲ ಜನ ಸೇರಿದ್ದಾರಂತೆ, ದೊಡ್ಡ ದೊಡ್ಡ ವಿದ್ವಾಂಸರುಗಳು. ಯಾಕಂದ್ರೆ ಎಲ್ಲ ವಿದ್ವಾಂಸರಿಗೂ ಬಹಳ ಖುಷಿ ಇವರು ಮುಂದೆ ಬಂದು ಕೂತ್ಕೊಂಡು ಪಾಠ ಕೇಳುವುದು ಅಂತ ಹೇಳಿದರೆ. ಯಾಕಂದ್ರೆ ವಿದ್ವಾಂಸರಿಗೂ ಬೇಕಾದ ವಿಷಯ ಇದೆ ಅಂಥದ್ದನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಜನ ಸಾಮಾನ್ಯರು ಕೂಡ ಬಂದು ಕೂತಿದ್ದಾರಂತೆ, ಎಲ್ಲ ಕೂತಿರುವಾಗ ದೊಡ್ಡ ಸಭೆ ಸೇರಿದೆ. ಆಚಾರ್ಯರು ತಾವು ಪಾಠ ಮಾಡ್ತಾ ಇದ್ದಾರೆ. ಯಾವ ಪಾಠ ಮಾಡ್ತಾ ಇದ್ದಾರೆ ಅಂದ್ರೆ ಅದ್ವೈತವನ್ನೇ. ಶಂಕರರು ತಾವು ಏನು ಹೇಳಿದ್ದಾರೆ ಗ್ರಂಥಗಳು, ಅದರಲ್ಲೂ ವಿಶೇಷವಾಗಿ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಅಂದ್ರೆ ವೇದಗಳೇನಿದೆ ಆ ವೇದಗಳ ಅರ್ಥ ನಿರ್ಣಯ ಮಾಡಲಿಕ್ಕೆ. ವೇದಗಳು ಓದಿದ್ರೆ ಅರ್ಥ ಆಗುದಿಲ್ಲ ಏನು ಅಂತ, ಅದರ ಸರಿಯಾದ ಅರ್ಥ ಗೊತ್ತಾಗುದಿಲ್ಲ. ಅದಕ್ಕೆ ವೇದವನ್ನ ವಿಭಾಗ ಮಾಡಿದ ವೇದವ್ಯಾಸರು ತಾವು ಕೆಲವು ಸಣ್ಣ 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 ಸೂತ್ರಗಳನ್ನ ಬರೆದಿಟ್ರು. ಅದು ಏನು ಹೇಳ್ತದೆ ಅಂದ್ರೆ ವೇದಗಳ ಅರ್ಥವನ್ನು ನಮಗೆ ತಿಳಿಸಿಕೊಡ್ತದೆ, ವೇದದ ಅಭಿಪ್ರಾಯ ಹೀಗೆ ಅಂತ ಹೇಳ್ತದೆ. ಆದರೆ ಅದು ಏನಂತ ಸಣ್ಣ ಸಣ್ಣ ಇಷ್ಟಿಷ್ಟು ಸಣ್ಣ 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 ಸೂತ್ರ ಅಷ್ಟೇ. ಓ ಮಧಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸಯತಃ ಶಾಸ್ತ್ರ ಯೋನಿತ್ವಾತ್ ಇಷ್ಟಿಷ್ಟೇ, ಅದರ ಅರ್ಥ ಏನು ಅನ್ನೋದ್ರಲ್ಲಿ ಗೊಂದಲ. ಅದಕ್ಕೆ ಒಬ್ಬೊಬ್ರು ಬಂದು ಒಂದೊಂದು ಅರ್ಥ ಬರೆದಿಟ್ರು. ಶಂಕರರು ತಾವೊಂದು ಅರ್ಥ ಬರೆದಿದ್ದಾರೆ, ಅದೇ ಪ್ರಸಿದ್ಧ ಆಗಿರುವುದು ಎಲ್ಲ ಕಡೆ. ಆಚಾರ್ಯರ ಅದೇ ನಿಜವಾಗಿ ಬ್ರಹ್ಮಸೂತ್ರದ ಅರ್ಥ ಅಂದ್ರೆ ಶಂಕರರು ಏನು ಭಾಷ್ಯ ಬರೆದಿದ್ದಾರೆ ಅದೇ. ಆಚಾರ್ಯರು ಅದನ್ನೇ ಹೇಳ್ತಾ ಇದ್ದಾರೆ, ಇಷ್ಟು ದಿನ ಅದನ್ನೇ ಹೇಳಿದ್ದಾರೆ ಆಚಾರ್ಯರು. ಒಂದು ದಿನ ನೋಡಿ, ಇದೆಲ್ಲ ನಾವು ತಿಳ್ಕೊಳ್ಬೇಕಾದ ಆಚಾರ್ಯರ ಚರಿತ್ರೆಯಿಂದ ನಾವು ತಿಳ್ಕೊಳ್ಬೇಕಾದಂತಹ ನಮ್ಮ ಜೀವನದ ದಾರಿ ಇದು, ಮಾರ್ಗದರ್ಶನ ಆಚಾರ್ಯರು ಕೊಡುವುದು. ಇಷ್ಟು ದಿನ ಅದನ್ನೇ ಹೇಳ್ತಾ ಇದ್ದವರು ಒಂದು ದಿನ ನೆಗಟ್ರಂತ ಇದ್ದಕ್ಕಿದ್ದಂತೆ ಪಾಠ ಮಾಡ್ತಾ ಇರಬೇಕಾದ್ರೆ ಎಲ್ಲ ಜನಗಳಿಗೆ ಆಶ್ಚರ್ಯ, ಯಾಕೆ ಸ್ವಾಮಿ ನೆಗಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಅದಕ್ಕೆ ಆಚಾರ್ಯರು ನಗತಾ ಹೇಳಿದ್ರಂತೆ, ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್ ಭಾಷ್ಯಾಭಿಸಂಧೋಚ ವಿಶುದ್ಧ ಬುದ್ಧಿಭಿ ನಿಗೃಹ್ಯ ಗೂಢಾಗ್ರಹ ಮುಗ್ರಮೇತಯೋ ಮಾನ್ಯೋನ್ವಯೋನ್ಯೋ ನಮೋ ನ ದೃಶ್ಯತೆ. ನಾವು ಯಾವುದೇ ಜಿದ್ದಿಗೆ ಬೀಳಬಾರದು, ನಾವು ವಿಶಾಲವಾದ ಮನಸ್ಸಿನಿಂದ ಯೋಚನೆ ಮಾಡಬೇಕು. ನೋಡಿ ಶುರು ಮಾಡಿದ್ದು ಆಚಾರ್ಯರು ಶುರು ಮಾಡಿದ್ದು ಆ ರೀತಿ ಯೋಚನೆ ಮಾಡಿದರೆ ಈ ಬ್ರಹ್ಮಸೂತ್ರಗಳಿದ್ದಲ್ವಾ, ವೇದವ್ಯಾಸರು ರಚನೆ ಮಾಡಿದ ಬ್ರಹ್ಮಸೂತ್ರಗಳಿಗೂ ಈ ಶಂಕರರು ಬರೆದಿರುವ ಭಾಷ್ಯಕ್ಕೂ ಸಂಬಂಧವೇ ಗೊತ್ತಾಗುವುದಿಲ್ಲ. ಬ್ರಹ್ಮಸೂತ್ರಗಳು ಏನೋ ಹೇಳ್ತಾ ಇವೆ, ಇವರು ಏನೋ ಬರೆದಿದ್ದಾರಲ್ವ, ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಇದು ಯಾಕಾಯ್ತು ಅಂದರೆ ಊಟ ಆಯ್ತಂದ್ರೆ ಮುಂಡಾಸ್ ಮುರುಮಳ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೊಂದಕ್ಕೆ ಏನು ಸಂಬಂಧ, ಅದೇ ರೀತಿ ಇದೆಯಲ್ವಾ. ಇದೇನಿದು ನೋಡಿ, ಇದು ಆಚಾರ್ಯರು ಮೊದಲೇ ಹೇಳಿದ್ದಷ್ಟೇ ಈ ರೀತಿ ಕಾಣಿಸ್ತದೆ. ಇದು ಯಾವಾಗ ಅಂದರೆ ನಾವು ಒಂಚೂರು ಒಳಗಿನ ಜಿದ್ದನ್ನು ಬಿಡಬೇಕು, ಹೇ ಇದು ಹಿಂದಿನ ಬಂದದ್ದು, ಇದರ ಬಗ್ಗೆ ಮಾತಾಡಲಿಕ್ಕಿಲ್ಲ, ಇದೇ ಸರಿ, ಇದು ಬಿಡಬೇಕು. ವಿಶಾಲವಾದ ಮನಸ್ಸಿನಿಂದ ಸತ್ಯ ಯಾವುದು ಅಂತ ಯೋಚನೆ ಮಾಡಬೇಕು, ಆಗ ಮಾತ್ರ ಸತ್ಯ ತಿಳಿತದೆ. ಈ ರೀತಿ ನಗಾಟ್ರಂತೆ ಆಚಾರ್ಯರು ಹೇಳಿ, ಇಷ್ಟು ದಿನ ಅದನ್ನೇ ಮಾಡಿದವರು ಯಾಕೆ ಇಷ್ಟು ದಿನ ಹೇಳಲಿಲ್ಲ, ಸನ್ಯಾಸ ಸ್ವೀಕಾರ ಮಾಡಿಕೊಳ್ಳ ಟಪ್ಪ ಹೇಳ್ಬೋದಿತ್ತಲ್ವ ಆಚಾರ್ಯರು, ಯಾಕೆ ಹೇಳಲಿಲ್ಲ ನೋಡಿ. ಇದೇ ನಮ್ಗೆ ಹೇಳಿದ್ದು, ಯಾವುದೇ ಒಂದು ವಿಷಯವನ್ನು ಪ್ರಮುಖವಾದ ವಿಷಯವನ್ನು ಇನ್ನೊಬ್ಬರಿಗೆ ತಿಳಿಸಬೇಕಾದರೆ ಸಮಯ ನೋಡಿ ಹೇಳಬೇಕು ಅಂತ. ನಮ್ಮ ಕೆಲಸ ಸಾಧನೆ ಆಗಬೇಕು ಅಂತ ಹೇಳಿದರೆ ಸಮಯ ಸಂದರ್ಭ ಎಲ್ಲ ನೋಡಿ ಹೇಳುವ ರೀತಿಯಿಂದ ಹೇಳಬೇಕು. ಆ ಹೇಳುವ ರೀತಿ ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ ನೋಡಿ. ಸುಮ್ಮ ಸುಮ್ಮನೆ ಖಂಡನೆ ಮಾಡಿಬಿಡೋದಲ್ಲ, ಯಾಕಂದರೆ ಆ ರೀತಿ ಮಾಡಿದ್ರೆ ಗಲಾಟೆ ಎದ್ದುಬಿಡ್ತದೆ, ಏನು ನಮ್ಮ ಸಾಧನೆ ಆಗುವುದಿಲ್ಲ, ನಾವು ಯಾಕೆ ನಮ್ಮ ಉದ್ದೇಶ ಏನು ಅದು ಪೂರ್ಣ ಆಗುವುದಿಲ್ಲ. ಅದಕ್ಕೋಸ್ಕರ ಹೇಳುವ ರೀತಿಯಿಂದ ಹೇಳುವ ಸಂದರ್ಭದಲ್ಲಿ ಹೇಳುವ ಹಾಗೆ ಹೇಳಿದ್ರು ಆಚಾರ್ಯರು. ಅದೇ ರೀತಿ ಹೇಳಿದ್ರು, ಯಾಕೆ ಇಷ್ಟು ದಿನ ಹೇಳಲಿಲ್ಲ ಅಂದರೆ ನನಗೂ ಅದ್ವೈತ ಗೊತ್ತುಂಟು ಅಂದರೆ ಎಲ್ರಿಗೂ ಗೊತ್ತಾಗಲಿ ಅಂತ. ಇಲ್ದಿದ್ರೆ ಮೊದಲೇ ಬಂದು ಕೂಡಲೇ ಅದನ್ನು ಖಂಡನೆ ಮಾಡಿಬಿಟ್ರೆ ಇವ್ರಿಗೆ ದ್ವೇಷ, ಅದ್ವೈತದ ಮೇಲೆ ಇವ್ರಿಗೆ ದ್ವೇಷ, ಅದಕ್ಕೆ ಅದನ್ನು ಖಂಡನೆ ಮಾಡ್ತಾರೆ ಅಂತ ಜನ ಹೇಳ್ತಾರೆ. ಹಾಗಲ್ಲ, ನನಗೆ ಏನು ಬೇಕು ಅಂತ ಹೇಳಿದ್ರೆ ಯಾವುದು ದ್ವೇಷ ಮುಖ್ಯ ಅಲ್ಲ, ಸತ್ಯ ಮುಖ್ಯ. ನಾವು ಏನು ಬ್ರಹ್ಮಸೂತ್ರಗಳು ವೇದವ್ಯಾಸರು ಹೇಳಿದ್ದಾರೆ ಅದರ ನಿಜವಾದ ಅರ್ಥ ಏನು ಇದರಲ್ಲಿ ಗೊತ್ತಾಗ್ತಾ ಇಲ್ಲ. ಅದೊಂದಿದೆ ಇದೊಂದಿದೆ, ಬೇರೆ ಬೇರೆಯೇ ಇದೆಯಲ್ವಾ.
ಅಂತ ಹೇಳ್ತಾರೆ. ಇಷ್ಟು ಹೇಳಿ ಸುಮ್ಮನಾದ್ರು, ಮುಂದೇನು ಹೇಳಿಕ್ ಹೋಗಲಿಲ್ಲ. ಮತ್ತೆ ಜನಗಳೆಲ್ಲ ಕೇಳಿದ್ರು, ವಿದ್ವಾಂಸರೆಲ್ಲ ಕೂತಿದಾರಲ್ವ, ಯಾಕಂದ್ರೆ ಅವರು ಜನ್ಮದಾರಭ್ಯ ಓದಿದ್ದೆ ಇದನ್ನ, ಇದೇ ಸತ್ಯ ಅಂತ ಎದುರ್ಕೊಂಡವರು. ಮೊದಲನೇ ಬಾರಿಗೆ ಆಚಾರ್ಯರ ಮುಖದಿಂದ ಈ ಮಾತು ಕೇಳಿ ಎಲ್ರಿಗೂ ಆಶ್ಚರ್ಯ ಆಯ್ತಂತೆ. ಮತ್ತೆ ಪ್ರಶ್ನೆ ಮಾಡಿದ್ರು, ಅದು ಹೇಗೆ ಹೇಳ್ತೀರಿ ನೀವು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಈ ಪ್ರಶ್ನೆ ಬರಬೇಕಿತ್ತು. ನೋಡಿ, ಹೀಗೆ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡಬೇಕು ಅಂತ ಹೇಳಿದ್ರೆ ಆಕಾಂಕ್ಷೆ ಹುಟ್ಟಬೇಕು, ಪ್ರಶ್ನೆ ಬಂದರೆ ಉತ್ತರ ಹೇಳಬೇಕು, ಹೊರತು ಎಲ್ಲ ಬಡ 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 ಹೇಳಿಬಿಡೋದಲ್ಲ. ಅವ್ರಿಗೆ ಬೇಕೋ ಬೇಡವೋ ಏನೋ ಒಂದು ಗೊತ್ತೇ ಇಲ್ಲ, ಅವೊಂದು ಹೇಳ್ತಾ ಇರುವುದು. ಇದು ನಮ್ಮ ಒನ್ ವೇ ಟ್ರಾಫಿಕ್ ಅಂತ ಹೇಳ್ತೇವೆ, ಹಲವಾರು ರೀತಿ ಹೇಳ್ತಾನೇ ಇರುವುದು. ಅವರಿಗೆ ಈ ರೀತಿ ಹೇಳಿದ್ರೆ ಬೋರ್ ಹೊಡುತ್ತದೆ. ಅದಕ್ಕೆ ಆಚಾರ್ಯರು ಆ ರೀತಿ ಹೇಳಿಲ್ಲ, ಇಷ್ಟು ಹೇಳಿ ಸುಮ್ಮನಾದ್ರು. ಆಗ ಅಲ್ಲಿದ್ದ ವಿದ್ವಾಂಸರಲ್ಲಿ, ಅಲ್ಲ ಅದು ಹೇಗೆ ಹೇಳ್ತೀರಿ ನೀವು ಅಂತ ಪ್ರಶ್ನೆ ಬಂದ ಕೂಡಲೇ ಆಚಾರ್ಯರು ಆ ಬ್ರಹ್ಮಸೂತ್ರವನ್ನು ತೆಗೆದರು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ನೋಡಿ, ಬ್ರಹ್ಮ ಜಿಜ್ಞಾಸ ಅಂದರೆ ಶಾಸ್ತ್ರಗಳ ಪ್ರಕಾರ, ವೇದದ ಪ್ರಕಾರ ಈ ರೀತಿ ಅರ್ಥ ಸ್ಪಷ್ಟವಾಗಿ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ ತದ್ವಿಜಿಜ್ಞಾಸತ್ವ ತತ್ ಬ್ರಹ್ಮೇತಿ ವೇದ ಹೇಳ್ತಾ ಇದೆ. ಬ್ರಹ್ಮ ಅಂದರೆ ಭಗವಂತ, ಅವನ ಬಗ್ಗೆ ಚಿಂತನೆ ಮಾಡಬೇಕು ಅಂತ. ಆದರೆ ಶಂಕರ ಭಾಷ್ಯ ನಮಗೆ ಬೇರೆ ಹೇಳ್ತಾ ಇದೆ. ಅದಕ್ಕೆ ನೀವು ನೋಡಿದರೆ ಅದಕ್ಕೂ ಇದಕ್ಕೂ ಬೇರೆಯೇ ಅರ್ಥ ಗೊತ್ತಾಗ್ತದೆ. ಆ ಸೂತ್ರಗಳಿಗೊಂದು ಅರ್ಥ, ಇದರಲ್ಲೊಂದು ಬೇರೆ ಹೇಳ್ತಾ ಇದೆ. ಅಲ್ಲಿ ವಿಷ್ಣುವೇ ಸರ್ವೋತ್ತಮ ಅಂತ ಬ್ರಹ್ಮಸೂತ್ರಗಳು ಸ್ಪಷ್ಟ ತಿಳಿಸಿದರೆ, ಇದರಲ್ಲಿ ನಾನೇ ದೇವರು ಅಂತ ಹೇಳ್ತಾ ಇದ್ದೆ. ಜೀವ ಹಾಗೂ ಬ್ರಹ್ಮ ಬೇರೆ ಬೇರೆ ಆಗಿದ್ದಾರೆ. ಭೇದವ್ಯಪದೇಶಾತ್, ವೇದವ್ಯಾಸರು ಸ್ಪಷ್ಟ ಹೇಳಿದ್ದಾರೆ, ಜೀವ ಬೇರೆ ಪರಮಾತ್ಮ ಬೇರೆ ಅಂತ. ಆದರೆ ನೋಡಿ, ಶಂಕರ ಭಾಷ್ಯದಲ್ಲಿ ಜೀವನು ಬ್ರಹ್ಮನು ದೇವರು ಒಬ್ಬನೇ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ವಿರೋಧ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಈ ಎಲ್ಲ ವಿರೋಧಗಳಿದೆ ಅಂತ ಎಲ್ಲ ವಿದ್ವಾಂಸರಿಗೆ ಕಂಗಾಲಾಗೋದ್ರಂತೆ ಅವರಿಗೆ. ಯಾಕಂತೇಳಿದ್ರೆ ಇಲ್ಲಿವರೆಗೆ ಓದಿದ್ದೆ ಅದು, ಇದನ್ನು ಪರಿಹಾರ ಮಾಡೋದು ಹೇಗೆ, ಯೋಚನೆ ಮಾಡಿದ್ರಂತೆ ಮಾಡಿದ್ರಂತೆ, ಇದನ್ನು ಹೇಗೆ ಖಂಡನೆ ಮಾಡುವುದು, ಇವರು ಹೇಳಿದ್ದು ಹೇಗೆ ಖಂಡನೆ ಮಾಡುವುದು ಅಂತ. ಉತ್ತರ ಸಿಗಲೇ ಇಲ್ಲ, ಏನು ಮಾಡಿದ್ರು ಉತ್ತರ ಸಿಗಲಿಲ್ಲ. ಯಾಕಂದ್ರೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಾನೆ ಇಲ್ಲ. ಅವ್ರು ಹೇಳಿದಿವಾಗ ಇವರಿಗೂ ಕಾಣಿಸ್ತಾ ಇದೆ, ಹೌದಲ್ವ, ಅವ್ರು ಹೇಳಿದ ಸತ್ಯ ಅಲ್ವಾ, ಸತ್ಯ ಅಲ್ವಾ ಅಂತ. ಮತ್ತೆ ನನ್ವಸ್ಯ ಸೂತ್ರಸ್ಯ ಪರೋರ್ಥ ಉಚ್ಚತಾಂ ಯದ್ಭಾಷ್ಯ ಮಾತ್ರಂ ಭವತಾ ನಿರಸ್ಯತೆ ಭವಾದೃಶೈರ್ಯ ಕವಿ ಭಿರ್ನ ದೂಷ್ಯತೆ ಕಥಂಚನೇತ್ಯೂಚುರಿಮೇ ವಚಸ್ವಿನಃ. ಆಗಲ್ಲಿದ್ದ ಎಲ್ಲ ವಿದ್ವಾಂಸರು ಹೇಳಿದ್ರಂತೆ, ಸ್ವಾಮಿ ನೀವು ತಪ್ಪು ಅಂತ ಹೇಳಿದ್ರಿ, ಸರಿ ಹೇದು ಅಂತ ಹೇಳಿಲ್ವಲ್ಲ, ಹಾಗಿದ್ರೆ ನಿಜವಾಗಿ ಬ್ರಹ್ಮಸೂತ್ರಗಳ ಅರ್ಥ ಏನು ಹೇಳಿ ನೋಡೋಣ. ನೀವು ಒಂದನ್ನ ತಪ್ಪು ಅಂತ ಹೇಳೋದು ದೊಡ್ಡದಲ್ಲ, ಸರಿ ಯಾವುದು ಅಂತ ಹೇಳಬೇಕು, ಸರಿ ಯಾವುದು ಹೇಳಿ ನೋಡೋಣ ಅಂದ ಜನ ಹೇಳಿದ್ರಂತೆ. ಇದು ಬೇಕಾಗಿತ್ತು ಆಚಾರ್ಯರಿಗೆ. ಅಂದ್ರೆ ನೋಡಿ, ಜನಗಳಿಗೆ ಆಕಾಂಕ್ಷೆ ಹುಟ್ಟಬೇಕು, ಹೇಳಿ ಸ್ವಾಮಿ ಅಂತ ಹೇಳಿದಾಗೆ ಹೇಳಬೇಕು, ಹೇಳದೆ ಹೇಳಬಾರ್ದು ಯಾವತ್ತು. ಇದು ನೋಡಿ ಸಂದರ್ಭ ನೋಡಿ, ಯಾಕಂದ್ರೆ ಈ ರೀತಿ ಹೇಳಿ ಅಂತ ನಾವು ಹೇಳಿಸಿಕೊಂಡು ಹೇಳಿದಾಗ ಇಂಟ್ರೆಸ್ಟಿಂದ ಕೇಳ್ತಾರೆ, ಆಸಕ್ತಿಯಿಂದ ಕೇಳ್ತಾರೆ. ಸುಮ್ ಸುಮ್ಮನೆ ಹೇಳಲಿಕ್ಕೆ ಹೋದ್ರೆ ಕೇಳುವುದಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಈಗ ಆ ಬ್ರಹ್ಮಸೂತ್ರಗಳಿಗೆ ನಿಜವಾದ ಅರ್ಥವನ್ನು ಹೇಳಲಿಕ್ಕೆ ಶುರು ಮಾಡಿದರು. ಅಕ್ಲಿಷ್ಟ ಶಬ್ದಾನ್ವಯಮೇಷ ಸಂಭವತ್ ಸೂತ್ರಾರ್ಥ ಮುಚ್ಚೇರ್ ವಚನಂ ತದಾದದೆ ಮಾನೀಕೃತಾಂನಾಯ ಇತಿ ಸ್ಮೃತಿ ಕ್ಷಣಾತ್ ಏಷತ್ ತಥಾ ತಾಂಡವ ಸೂತ್ರಧಾರಕಂ. ಆಚಾರ್ಯರು ವಾಯುದೇವರು ಆಚಾರ್ಯರಾಗಿ ಯಾಕೆ ಅವತಾರ ಮಾಡಿ ಬಂದಿದ್ರು, ಆ ಕೆಲಸ ಇವತ್ತಿನಿಂದ ಪ್ರಾರಂಭ ಆಯಿತು. ಆ ಒಂದೊಂದು ದೇವರ ಬಗ್ಗೆ ನಮಗೆ ಸ್ಪಷ್ಟವಾಗಿ ತಿಳಿಸ್ಲಿಕ್ಕಿರುವಂತಹ ಬ್ರಹ್ಮಸೂತ್ರಗಳೇನಿದೆ ಅದರ ಅರ್ಥವನ್ನು, ಆ ಒಂದೊಂದು ಶಬ್ದವನ್ನು ತೆಗೆದು ಸ್ಪಷ್ಟವಾಗಿ ತಿಳಿಸಿಕೊಂಡು ನೋಡಿ, ಇದರ ಅರ್ಥ ಹೀಗೆ, ಇದರ ಅರ್ಥ ಹೀಗೆ. ಅಲ್ಲಿರುವ ಎಲ್ಲ ಪಂಡಿತರು ತಲೆದೂಗುವಂತೆ ಅರ್ಥ ಹೇಳಿದ್ರಂತೆ. ಹೌದು, ನೀವು ಹೇಳಿದ್ದು ಸರಿಯಲ್ವ. ಅದಕ್ಕೆ ವೇದವನ್ನು ಕೊಡ್ತಾ, ನೋಡಿ ವೇದದಲ್ಲಿ ಈ ಅರ್ಥ ಸ್ಪಷ್ಟವಾಗಿದೆ ಅಂತ ಎಲ್ಲರೂ ಕೂಡ ತಲೆ ತೂಗಿದ್ರಂತೆ. ಹೌದು, ನೀವು ಹೇಳಿದ್ದು ಸರಿ, ನೀವು ಹೇಳಿದ್ದು. ಯಾಕಂದರೆ ಅದಕ್ಕೆ ಮತ್ತೆ ಮಾತಾಡಲಿಕ್ಕಿಲ್ಲ. ಆದರೆ ಕೆಲವರಲ್ಲಿದ್ದರು, ಅವ್ರಿಗೆ ಹೊಟ್ಟೆಗಿಚ್ಚು. ಬುಭುತ್ಸಯ ಮತ್ಸರ ವರ್ಜಿತಾಂಜನಾನ್ ಸಮತ್ಸರಾವಾ ವಿಜಗೀಷಯಾಗತಾನ್ ಶ್ರುತ ಪ್ರವೀಣಾನ್ ಅತಿ ತಾರ್ಕಿಕಾನ್ ಮುಹುಹು. ಕೆಲವರು ವೇದ ಮುಂತಾದವುಗಳನ್ನು ಚೆನ್ನಾಗಿ ಓದ್ಕೊಂಡವರು, ಅವರಿಗೆ ತಿಳ್ಕೊಳ್ಬೇಕು ಅನ್ನೋ ತವಕ ಅಂತವರು ಬಂದಿದ್ದಾರೆ. ಅವರು ಆಚಾರ್ಯ ರೀತಿ ಅರ್ಥ ಹೇಳಿದ ಕೂಡಲೇ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದರು. ಸುಮ್ಮನೆ ಕೇಳ್ಕೊಂಡು ಕೂತಿಲ್ಲ, ಪ್ರಶ್ನೆ ಮಾಡಿದರು. ಅಲ್ಲ ಸ್ವಾಮಿ, ಅದು ಹಾಗಲ್ಲ, ಹೀಗೆ ಹೇಳಿದ್ರಲ್ವ, ಇದು ಹೀಗಲ್ವ ಅಂತ ಆಚಾರ್ಯರು ಮೊದಲು ಮುಖ ನೋಡಿದರು ಉತ್ತರ ಕೊಡುವುದಕ್ಕಿಂತ ಮುಂಚೆ. ಇವರು ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರ, ಸೋಲಿಸಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರ ಅಂತ. ಯಾಕಂದರೆ ಎರಡು ರೀತಿಯವರಿದ್ದರು. ಕೆಲವರು ಚೆನ್ನಾಗಿ ವೇದವನ್ನೆಲ್ಲ ಓದಿಕೊಂಡು ನಾವು ಇನ್ನೂ ತಿಳ್ಕೊಳ್ಬೇಕು ಅಂತ ಬಂದವರು, ಪಾಪ ಒಳ್ಳೆ ಮನಸ್ಸಿನವರು.
ಇನ್ನು ಕೆಲವರು ತರ್ಕ ಎಲ್ಲ ಓದ್ದವರು, ನಾವೇ ದೊಡ್ಡ ಪಂಡಿತರು ಅಂತ ಒಳಗಿದ್ದವರು. ಇವರನ್ನು ಹೇಗಾದರೂ ಮಣಿಸ್ಬಿಡಬೇಕು, ಸೋಲಿಸ್ಬಿಡಬೇಕು ಅಂತ ಬಂದವರು. ಅದಕ್ಕೆ ಆಚಾರ್ಯರು ಮೊದಲು ಮುಖ ನೋಡ್ತಾ ಇದ್ರು, ಇವನು ಜಿಜ್ಞಾಸೆಯಿಂದ ಬಂದಿದ್ದಾನೆಂದ್ರೆ ಅವನಿಗೆ ಸರಿಯಾದ ಉತ್ತರ ಕೊಡ್ತಾ ಇದ್ರು. ಇನ್ನು ಕೆಲವರು ಇದ್ರು, ತಾವೇ ದೊಡ್ಡ ಪಂಡಿತರು ಅಂದಿದ್ರಲ್ಲ, ಹಾ ಯಾರಾದ್ರೂ ಸೋಲಿಸ್ಬೇಕು ಅಂತ ಅವರು ಎದ್ದು ಅದು ಹಾಗಲ್ವಾ ಹೀಗೆ ಅಂತ ಕೇಳಿದ್ರೆ ಆಚಾರ್ಯರು ಉತ್ತರ ಕೊಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ, ಮತ್ತೆ ಅವರನ್ನು ಖಂಡಿಸಿ ಬಾಯಿ ಮುಚ್ಚಿ ಕೂರಿಸ್ತಾ ಇದ್ರು. ಯಾಕಂದ್ರೆ ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಉತ್ತರ ಕೊಡಬೇಕು ಅಂತ, ಅಂದ್ರೆ ಯಾರಿಗೆ ಯಾವ ರೀತಿಯಿಂದ ಉತ್ತರ ಕೊಡಬೇಕೋ ಆ ರೀತಿಯಿಂದ ಆಚಾರ್ಯರು ಉತ್ತರ ಕೊಟ್ಟು ಮೊದಲ ಬಾರಿಗೆ ಬ್ರಹ್ಮಸೂತ್ರಗಳಿಗೆ ಸರಿಯಾದ ಅರ್ಥವನ್ನು ತಾವು ಹೇಳಿದ್ರಂತೆ. ಈ ರೀತಿ ಆಚಾರ್ಯರು ತಾವು ಉಡುಪಿಯ ಪರಿಸರದಲ್ಲಿ ಮೆರಿತಾ ಇದ್ದಾರೆ. ಸ್ವಾರಸ್ಯ ಏನೆಂದರೆ ನೋಡಿ, ನಡಿಲಾರು ಒಂದು ಸಲವೂ ನೋಡ್ಲಿಕ್ಕೆ ಬರಲಿಲ್ಲ ಅವರು ಆಚಾರ್ಯರು. ಯಾಕಂದ್ರೆ ಅವ್ರಿಗೆ ಸಿಟ್ಟು, ಒಳಗಿನ ಸಿಟ್ಟು ಅವರಿಗೆ. ಅದಕ್ಕಾಗಿ ಅವರು ಇಲ್ಲಿವರೆಗೆ ಬರಲೇ ಇಲ್ಲ. ಮೊದಲು ಪುರಪ್ರಜ್ಞರಾದರು, ಆನಂದ ತೀರ್ಥರಾದರು, ಯಾವುದಕ್ಕೂ ಬರಲಿಲ್ಲ ಅವರು. ಒಳಗಿಂದ ಬೇಜಾರು, ಭಾರಿ ಬೇಜಾರು, ಒಂದು ರೀತಿ ಸಿಟ್ಟು. ಆದರೆ ಎಲ್ಲ ಜನರ ಬಾಯಿಯಿಂದ ಕೇಳ್ತಾ ಇದೆ, ಏನ್ರಿ ನಿಮ್ಮ ಮಗ ಅಷ್ಟು ದೊಡ್ಡವರಾಗಿದ್ದಾರೆ, ಈ ರೀತಿ ಅವನನ್ನು ಸೋಲಿಸಿದ್ರು, ಇವರನ್ನು ಸೋಲಿಸಿದ್ರು, ಅಷ್ಟು ಪ್ರಸಿದ್ಧರಾಗಿದ್ದಾರೆ, ಇಷ್ಟು ಪ್ರಸಿದ್ಧರಾಗಿ. ಇದನ್ನೆಲ್ಲ ಕೇಳಿ ಒಳಗಿರಿಂದ ತಡ್ಕೊಳ್ಳಿಕ್ಕಾಗಲಿಲ್ಲ. ಕಡೆಗೆ ಒಂದು ದಿನ ನೋಡೋಣ ಅಂತ ಬಂದ್ರೆ ನಡಿಲ್ಲ ಇವರು. ಕದಾಚಿದೇನಂ ಪ್ರತಿಗಮ್ಯ ಸೌಮ್ಯಧೀಹಿ ಸ ಮಧ್ಯಗೆ ಹಾರ್ಯವರ ಪ್ರಸೇದಿವಾನ್ ಹೇತೋ ಕುತಶ್ಚಿತ್ ವ್ಯಮನೀಕೃತೋಪ್ಯಹೋ ಗುಣಾಬ್ಧಿ ಲುಬ್ಧ ಸುಜನ ಪ್ರಸೀದತಿ ಅಂತ. ಅವರಿಗೆ ಏನೋ ಒಂದು ರೀತಿ ಮನಸ್ಸಿನಲ್ಲಿ ಬೇಸರ ಆಗಿದ್ರು ಕೂಡ ಆಚಾರ್ಯರನ್ನು ಬಂದು ನೋಡ್ತಾರಂತೆ. ಏನು ಎಲ್ಲ ಜನಗಳ ಮಧ್ಯೆ ಕೂತು ತಾವು ವ್ಯಾಖ್ಯಾನ ಮಾಡ್ತಾ ಇದ್ದಾರಂತೆ. ನೋಡಿ ಎಷ್ಟು ಆನಂದ ಆಯ್ತು ಅವರಿಗೆ ಅಂದರೆ, ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ, ಏನೊಂದು ತೇಜಸ್ಸು, ಇವನು ನನ್ನ ಮಗನ. ಆಶ್ಚರ್ಯ ಆಗೋಯ್ತು ಅವ್ರಿಗೆ. ಯಾಕಂದರೆ ಏನು ತೇಜಸ್ಸಿನಿಂದ ಬೆಳಗುತ್ತಾ ಇದ್ದಾರೆ, ಕಣ್ಣಲ್ಲಿ ಎಷ್ಟು ನೋಡಿದ್ರು ಸಾಕಾಗ್ತಾ ಇಲ್ಲವಂತೆ ಅವರಿಗೆ, ಕಣ್ಣು ತುಂಬ ನೋಡ್ತಾ ಇದ್ದಾರಂತೆ. ಅವ್ರು ಹೇಳುವ ಮಾತುಗಳನ್ನು ಕಿವಿಯಲ್ಲಿ ಕೇಳ್ತಾ ಕೇಳ್ತಾ ಸಾಕಾಗುತ್ತಾನೆ ಇಲ್ವಂತೆ, ಅಷ್ಟು ಆನಂದ ಪಟ್ಬಿಟ್ರಂತೆ ಅವರಿಗೆ. ಏನು ಹಿಂದೆ ಒಳಗೆ ಬೇಜಾರು ಕೋಪ ಎಲ್ಲ ಇತ್ತು, ಎಲ್ಲ ಕ್ಷಣಕಾಲದಲ್ಲಿ ಹೊರಟೋಯ್ತಂತೆ. ಅದಕ್ಕೆ ಹೇಳ್ತಾರೆ ಸಜ್ಜನರು ಹೀಗೆ ಅಲ್ವಾ ಅಂತ. ಇದು ಸಜ್ಜನರ ಲಕ್ಷಣ. ಯಾಕಂತೇಳಿದರೆ ಗುಣಾಬ್ಧಿ ಲುಬ್ಧ ಸುಜನ ಪ್ರಸೀದತಿ, ಯಾವತ್ತು ಸಜ್ಜನರು ಸದ್ಗುಣಗಳನ್ನು ನೋಡ್ತಾ ಇರ್ತಾರೆ. ಇನ್ನೊಬ್ಬರಲ್ಲಿ ಒಳ್ಳೆ ಗುಣ ಇತ್ತು ಅಂತೇಳಿದರೆ ಉಳಿದದ್ದೆಲ್ಲ ಮರೆತು ಬಿಡ್ತಾರಲ್ವ ಅವರು. ಆ ರೀತಿ ಈ ಆಚಾರ್ಯರಲ್ಲಿ ಇದ್ದಂತಹ ಸದ್ಗುಣಗಳು, ಆ ತೇಜಸ್ಸು, ಇದನ್ನೆಲ್ಲ ನೋಡಿ ಅವರು ಕರಗಿ ಹೋದರು. ಹೋಗಿ ತಾವು ತನ್ನ ಮಗ ಆಚಾರ್ಯರು, ಆ ಆಚಾರ್ಯರನ್ನು ತಾವು ಮನಸಾರ ಹೊಗಳಿದ್ರಂತೆ. ಅವತ್ತಿನಿಂದ ಅವರು ಆಚಾರ್ಯರ ಬಹಳ ಪ್ರೀತಿಪಾತ್ರರಾದರು. ಎಲ್ಲಿವರೆಗೆ ಅಂದರೆ ನೋಡಿ, ಒಂದು ಮುಂದೆ ವಾಡಿಕೆ ಇದೆ. ತಮ್ಮ ತಂದೆಗೋಸ್ಕರವೇ, ನಡಿಲ್ಲಾಯರಿಗೋಸ್ಕರವೇ ಇಡೀ ಬ್ರಹ್ಮಸೂತ್ರಗಳ ಅರ್ಥವನ್ನು ಭಾಷ್ಯಾದಿಗಳನ್ನು ಬರೆದರೂ ಕೂಡ ಅದನ್ನು ನಿತ್ಯ ಓದಲಿಕ್ಕಾಗುವುದಿಲ್ಲ ಅಂತ ತಂದೆ ಕೇಳಿದಾಗ ಅವರಿಗೋಸ್ಕರ ಒಂದು ಸಣ್ಣ ಸ್ತೋತ್ರದ ಹಾಗೆ ಮಾಡಿಕೊಟ್ರು ಅಂತ. ಅದೇ ಅಣುಭಾಷ್ಯ ಅಂತ ಕರೀತಾರೆ. ಪ್ರತಿನಿತ್ಯ ಪಠನೆ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಮಾಡಿಕೊಟ್ರು ಅಂತ. ಯಾಕಂದರೆ ಅವರಷ್ಟು ತಾವು ತಲೆಬಾಗಿಬಿಟ್ರು ಈ ಮಧ್ವಾಚಾರ್ಯರನ್ನು ಕಂಡು. ಮುಂದೆ ನೋಡಿ, ಇಷ್ಟೆಲ್ಲ ಇವರು ಅದ್ವೈತವನ್ನು ಖಂಡನೆ ಮಾಡ್ತಾ ಇದ್ದಾರೆ, ಇದು ಅಚ್ಯುತ ಪ್ರಜ್ಞರಿಗೆ ಯಾಕೋ ಒಳಗಿಂದ ಸಹಿಸ್ತಾ ಇಲ್ಲ. ಯಾಕಂದ್ರೆ ಅವರು ಓದಿದ್ದೇ ಅದ್ವೈತ, ಇವರು ಸರ್ ಖಂಡನೆ ಮಾಡ್ತಾ ಇದ್ದಾರಲ್ಲೋ. ಅವರು ಒಪ್ಪಿಲ್ಲ, ಇನ್ನು ಜನಗಳು ಒಪ್ಪಿದ್ರು ಕೂಡ ಗುರುಗಳು ಒಪ್ಪಿಲ್ಲ, ಅಚ್ಯುತ ಪ್ರಜ್ಞರು ಒಪ್ಪಿಲ್ಲ. ಅವರು ಅವಾಗವಾಗ ತಾವು ತಗಾದೆ ತೆಗಿತಾನೇ ಇದ್ರು. ಇವರು ಬೇಕು ಅಂತ ಸಮಯ ಸಂದರ್ಭ ಸಿಕ್ಕಿದಾಗೆಲ್ಲ ಹೇಳುದು ಗುರುಗಳ ಹತ್ರ, ಅದ್ವೈತದಲ್ಲಿ ಹೀಗೆ ತಪ್ಪುಂಟು, ಹೀಗೆ ತಪ್ಪುಂಟು, ಅವ್ರಿಗೆ ಸಿಟ್ಟು ಬರುವುದು. ಅಚ್ಯುತ ಪ್ರಜ್ಞರಿಗೆ ಸಿಟ್ಟು ಬರುವುದು. ಲೀಲಾ ವಿವಾದೇ ಗುರುಡೋ ಜಗದ್ಗುರೋ ಪ್ರಸಂಗತಸ್ತತ್ರ ಚ ತಾದೃಶೇ ಸತಿ ಸೂತ್ರಾರ್ಥ ವಿಚ್ಛೇದ್ ಕುರು ಭಾಷ್ಯ ಮಂಜಸೇ ತ್ಯಾಕ್ಷೇ ಪೂರ್ವಂ ಗುರುರಭ್ಯದಾದಿಮಂ. ತುಂಬ ಸಿಟ್ಟು ಬರ್ತಾ ಇತ್ತಂತೆ ಈ ಅಚ್ಯುತ ಪ್ರಜ್ಞರಿಗೆ. ಒಂದು ಸಲ ಅಂದರೂ ಸಿಟ್ಟಿನಿಂದ ಹೇಳಿಬಿಟ್ರಂತೆ ಇವರಿಗೆ ಮಧ್ವ ಆಚಾರ್ಯರಿಗೆ, ನೀವು ಬರೀ ಅದ್ವೈತದಲ್ಲಿ ಆ ತಪ್ಪುಂಟು ಈ ತಪ್ಪುಂಟು, ಶಂಕರಾಚಾರ್ಯ ಭಾಷೆ ಸರಿ ಇಲ್ಲ, ಸರಿ ಇಲ್ಲ ಅಂತ ಹೇಳೋದು ಮುಖ್ಯ ಅಲ್ಲ, ನೀವು ಸರಿಯಾದದ್ದು ಬರೀರಿ ಮೊದಲು ಅಂತ ಹೇಳಿದ್ರು. ಮೊದಲು ಸರಿಯಾದದ್ದು ಬರೀರಿ, ಮತ್ತೆ ಮಾತಾಡಿ. ಆಚಾರ್ಯರು ನೋಡಿ ಆ ಬೈಗುಳವನ್ನು ಬೇಸರವೇ ಮಾಡಿಕೊಳ್ಳಿಲ್ಲ. ಯಾಕಂದರೆ ಇತ್ಯಸ್ಯ ವಾಚ ಶರದೇವ ಭಾಸಿತ ವಿಧಾನ ಮಾತ್ರಂ ತದುಪಾದದೇ ತದ. ಇದು ನಮಗೆ ಆಚಾರ್ಯರು ಕಲಿಸುವ ಪಾಠ. ದೊಡ್ಡವರು ಏನೋ ಬೈಬಹುದು, ಆದರೆ ದೊಡ್ಡವರು ಬೈದರೆ ಅದನ್ನು ದೊಡ್ಡದು ಮಾಡಬೇಡಿ. ಕಾರಣ ಏನು ಅಂತೇಳಿದರೆ ಅವರು ಆಶೀರ್ವಾದ ಮಾಡಿದ್ದದು. ಇವರು ಏನು ತಿಳ್ಕೊಂಡ್ರು ಅಂತೇಳಿದರೆ ಆಕ್ಷೇಪ, ಅವರು ಬೈದದ್ದು ನೀವು ಮಾಡಿ ನೋಡೋಣ, ಭಾಷೆ ಮಾಡಿ ನೀವು ಅಂತ.
ಅವ್ರು ಇವನೇನು ತಿಳ್ಕೊಂಡ್ರು, ಇದು ನನ್ನ ಗುರುಗಳು ಆಜ್ಞೆ ಮಾಡ್ತಾ ಇದ್ದಾರೆ ಅಂತ. ಬೈದದ್ದನ್ನು ತಿಳ್ಕೊಳ್ಳಿಲ್ಲ, ಇದು ನನ್ನ ಗುರುಗಳು ಮಾಡಿದ ಆಜ್ಞೆ. ಅವ್ರು ಬರೀ ಶಬ್ದ ಮಾತ್ರ ಹಿಡ್ಕೊಂಡ್ರು ಹೊರತು ಅದರ ಧ್ವನಿ ಹಿಡ್ಕೊಳ್ಳಿಲ್ಲ. ಶಬ್ದ ಏನಂತ ಹೇಳಿದ್ರೆ ನೀವು ಭಾಷ್ಯ ಮಾಡಿ ಅಂತ. ಅದನ್ನು ನೋಡಿ ಆಜ್ಞೆ ಮಾಡೋದಾದ್ರೆ ನೀನು ಭಾಷ್ಯ ಮಾಡು ಅಂತ. ನೀನು ಭಾಷ್ಯ ಮಾಡು, ಇದು ಆಜ್ಞೆ ತಾನೆ, ಆದರೆ ಅದರಲ್ಲಿ ಏನಂದ್ರೆ ಸ್ವಲ್ಪ ಕಾಠಿಣ್ಯ ಇತ್ತು, ನೀವು ಭಾಷ್ಯ ಮಾಡಿ ನೋಡೋಣ ಅಂತ. ಆ ಕಾಠಿಣ್ಯ ಏನಿತ್ತು ಅದನ್ನು ಬಿಟ್ಬಿಟ್ರು, ಮತ್ತೆ ಶಬ್ದ ಮಾಡಿಕೊಂಡು ಇದ್ರು. ಇದು ಹಂಸಕ್ಷೀರ ನ್ಯಾಯ ಇದೇ, ಅದನ್ನು ಹೇಳ್ತಾರೆ. ವಾರಿ ವಸಂತೋ ಹಿ ಗುಣಾಂಶ ತೋಷಿಣ ಅಂತ. ಯಾವತ್ತು ಹಂಸ ಅದರ ಮುಂದೆ ಹಾಲು ನೀರನ್ನು ಬೆರೆಸಿಟ್ರು ಕೂಡ ಹಾಲನ್ನು ಮಾತ್ರ ಇರ್ತದಂತೆ, ನೀರನ್ನು ಹಾಗೆ ಬಿಡ್ತದಂತೆ. ಸಜ್ಜನರು ಹಾಗೆ, ಒಬ್ಬ ವ್ಯಕ್ತಿಯಲ್ಲಿ ಎಷ್ಟು ಬೇಕಾದರೂ ದೋಷ ಇರಬಹುದು, ದೋಷ ಇದ್ರೆ ಯಾವ ದೋಷವೂ ಹುಡುಕ್ಲಿಕ್ಕೆ ಹೋಗೋದಿಲ್ಲ. ಮತ್ತೆ ಒಂದು ಒಳ್ಳೆ ಗುಣ ಇದ್ರೂ ಕೂಡ ಒಳ್ಳೆ ಗುಣವನ್ನು ಎತ್ತಿ, ಇವರು ಇಷ್ಟು ಒಳ್ಳೆಯವರು, ಇಷ್ಟು ಒಳ್ಳೆಯವರು ಹೇಳ್ತಾರಲ್ಲ, ಆ ರೀತಿ ಆಚಾರ್ಯರು ತಮ್ಮ ಗುರುಗಳಲ್ಲಿ ಆ ಮಾತು ಮಾತ್ರ ಸ್ವೀಕಾರ ಮಾಡಿದರು, ಇನ್ನೇನು ತಲೆಬಿಸಿ ಮಾಡ್ಕೊಳ್ಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಇದು ಯಾವತ್ತೂ ನೋಡಿ, ದೊಡ್ಡವರಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಆಚಾರ್ಯರು ನಮಗೆ ಮಾರ್ಗದರ್ಶನ ಮಾಡುವುದು. ಮುಂದೆ ದಿಗ್ವಿಜಯಕ್ಕೆ ಹೊರಟರು, ದಕ್ಷಿಣ ದಿಗ್ವಿಜಯಕ್ಕೆ ಹೊರಟರು.